ನಾನು ಇವತ್ತು ಕ್ವಿಕ್ ಆ್ಯಂಡ್ ಈಸಿ ಆಗಿರುವಂತಹ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಕ್ಲಿ ಮಾಡಕ್ಕೆ ನಾನು ಒಂದು ಸ್ವಲ್ಪ ಅಜ್ವಾಯನ್ ತೊಗೊಂಡಿನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ ಒಂದು ಸ್ವಲ್ಪ ಹೆಂಗೆ ತಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿನಿ ಒಂದು ಸ್ವಲ್ಪ ಅರಿಶಿನ ತಗೊಂಡಿನಿ ಒಂದು ಸ್ವಲ್ಪ ಖಾರ ತಗೊಂಡಿನಿ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿನಿ ಮತ್ತು ಸ್ವಲ್ಪ ಎಳ್ಳು ತೊಗೊಂಡಿನಿ ಈಗ ನಾನು ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕಿ ಚೆಂದಂಗಿ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಕಾಟನ್ ಬಟ್ಟೆನ ನಾನು ನಾಲ್ಕು ಕಡೆಯಿಂದ ಫೋಲ್ಡ್ ಮಾಡಿ ಚೆಂದಂಗಿ ಗೋಧಿ ಹಿಟ್ಟನ್ನು ರ್ಯಾಪ್ ಮಾಡ್ತೀನಿ ಈಗ ನಾನು ಕುಕ್ಕರ್ ಒಳಗೆ ಒಂದು ಗ್ಲಾಸ್ ನೀರು ಹಾಕಿ ಅದ್ರ ಮೇಲೆ ಒಂದು ಬಾಕ್ಸನ್ನು ಉಲ್ಟಾ ಮಾಡಿ ಇಟ್ಟೀನಿ ಅದ್ರ ಮೇಲೆ ನಾನು ಒಂದು ಪ್ಲೇಟ್ ಒಳಗೆ ನಾನು ಗೋಧಿ ಹಿಟ್ಟನ್ನು ಕಾಟನ್ ಬಟ್ಟೆ ಒಳಗೆ ರ್ಯಾಪ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇಟ್ಕೋತೀನಿ ಪ್ಲೇಟ್ ಇಟ್ಕೊಂಡು ಆದಮೇಲೆ ನಾವು ಕುಕ್ಕರ್ ಮುಚ್ಚಳಾನ ಮುಚ್ಕೊಳ್ಬೇಕು ಆದರೆ ನಾವು ಸೀಟಿ ಹಾಕಬಾರ್ದು ಸೀಟಿ ಹಾಕ್ಲಾರ್ದೆ ಹಾಗೆ ಹದಿನೈದು ನಿಮಿಷವರೆಗೂ ಮೀಡಿಯಂ ಫ್ಲೇಮ್ ಒಳಗೆ ನಾವು ಗೋಧಿ ಹಿಟ್ಟನ್ನು ಸ್ಟೀಮ್ ಒಳಗೆ ಬೇಯ್ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ನಾವು ಕುಕ್ಕರ್ ಮುಚ್ಚಳನ ತೆಗಿಬೇಕು ಗೋಧಿ ಹಿಟ್ಟು ಬಿಸಿ ಇರ್ತದೆ ಹಾಗಾಗಿ ನಾವು ಕೈಯಿಂದ ಅದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು ಸೊ ನೋಡ್ರಿ ಇಲ್ಲಿ ಗೋಧಿ ಹಿಟ್ಟು ಯಾವ ರೀತಿ ಅಂತೇಳಿ ನಾ ತೋರ್ಸಾಕತ್ತೀನಿ ಭಾಳ ಅಂದ್ರೆ ಭಾಳ ಬಿಸಿ ಇರ್ತದ ಕೈಯಿಂದ ನಾವು ಮುರಿಯಕ್ಕಾಗಲ್ಲ ಫುಲ್ ಗಟ್ಟಿಯಾಗಿರ್ತದೆ ಇದು ಗೋಧಿ ಹಿಟ್ಟು ಅದಕ್ಕೆ ನಾವು ಮತ್ತೆ ಹಾಗೆ ವ್ಯಾಪ್ ಮಾಡಿ ಮತ್ತೇನು ಮಾಡಬೇಕು ಅಂದ್ರೆ ಒಂದು ಕಲ್ ತಗೊಂಡು ಚೆಂದಂಗೆ ಆ ಗೋಧಿ ಹಿಟ್ಟನ್ನು ಪೌಡರ್ ಮಾಡ್ಕೋಬೇಕು ಕಲ್ಲಿಂದ ಕುಟ್ಟಿದ ತಕ್ಷಣ ಗೋಧಿ ಹಿಟ್ಟು ಪೌಡರ್ ಆಗಿರ್ತದ ಸೊ ಈಗ ನಾನು ತೋರ್ಸಕತ್ತಿನಿ ನೋಡ್ರಿ ಯಾವ ರೀತಿ ಆಗಿರ್ತದ ಅಂತೇಳಿ ಈ ರೀತಿ ಫೈನ್ ಪೌಡರ್ ಆಗಿರ್ತದ ಈ ಹಿಟ್ಟನ್ನ ತಗೊಂಡು ನಾವು ಚಾಣ್ಗಿಲಿಂದ ಸಾಣಿಸ್ಕೋಬೇಕು ಒಂದು ಸ್ವಲ್ಪ ಲಂಬ್ಸ್ ಇಲ್ಲಾರ್ದಂಗ ನಾವು ಗೋಧಿ ಹಿಟ್ಟನ್ನ ಚೆಂದಂಗೆ ಸಾಣಿಸ್ಕೋಬೇಕು ಈಗ ಸಾಣಿಸ್ಕೊಂಡಂತಹ ಗೋಧಿ ಹಿಟ್ಟೊಳಗ ನಾನು ಒಂದು ಸ್ವಲ್ಪ ಜೀರಿಗೆನ ಕೈ ಒಳಗೆ ತಿಕ್ಕೊಂಡು ಹಾಕೊಳಕತ್ತೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಸ್ಮೆಲ್ ಚೆಂದಂಗೆ ಬರ್ತದೆ ಅದೇ ರೀತಿ ನಾನು ಅಜ್ವಾಯ್ನ ಕೈ ಒಳಗೆ ತಿಕ್ಕೊಂಡು ಹಾಕೋತೀನಿ ಒಂದು ಸ್ವಲ್ಪ ಇಂಗನ್ನು ಪೌಡರ್ ಮಾಡಿಕೊಂಡು ಹಾಕೋತೀನಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತೀನಿ ಈಗ ಖಾರ ಹಾಕೋತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈಗ ಎಲ್ಲ ಡ್ರೈ ಐಟಮ್ಸನ್ನು ನಾನು ಚೆಂದಂಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚೆಂದಂಗಿ ಕಲಿಸ್ಕೋತೀನಿ ಈ ಹಿಟ್ಟು ಸಾಫ್ಟಾಗಿ ಬರಬೇಕು ಅತಿಯಾಗಿ ಗಟ್ಟಿನೂ ಆಗಿರಬಾರ್ದು ಭಾಳ ಸಾಫ್ಟ್ನು ಆಗಿರಬಾರ್ದು ಚಂದಾಗಿ ನಾವು ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ನೋಡ್ರಿ ನಾನು ತೋರ್ಸಾಕತ್ತೀನಿ ಈ ಹದಕ್ ಬಂದ್ರೆ ನಾವು ಕಲಸೋದನ್ನ ಸ್ಟಾಪ್ ಮಾಡಬೇಕು ಒಂದು ಹದಿನೈದು ನಿಮಿಷ ಈ ಹಿಟ್ಟನ್ನ ರೆಸ್ಟಿಗಾಗಿ ಬಿಟ್ಬಿಡ್ಬೇಕು ಈಗ ನಾನು ಒಂದ್ ಪ್ಲೇಟ್ ತಗೊಂಡು ಅದಕ್ಕ ಆಯಿಲ್ ಅಪ್ಲೈ ಮಾಡ್ತೀನಿ ಚಕ್ಲಿ ಮಷಿನ್ ತಗೊಂಡು ನಾನು ಅದಕ್ಕೂ ಆಯಿಲ್ ಅಪ್ಲೈ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರ ನಾವು ಹಿಟ್ ಹಾಕೋಣ ಅದು ಮಷಿನಿಗಾಗ್ಲಿ ಪ್ಲೇಟಿಗಾಗ್ಲಿ ಅಂಟ್ಕೊಳಂಗಿಲ್ಲ ಈಗ ಹದಿನೈದು ನಿಮಿಷ ಆದ್ಮೇಲೆ ನಾನು ಹಿಟ್ಟನ್ನ ತಗೊಂಡು ನಾನು ಚಕ್ಲಿ ಮಷಿನ್ ಒಳಗ ಹಾಕ್ತೀನಿ ಈಗ ನಮ್ಗೆ ಯಾವ ಶೇಪಿಗೆ ಬೇಕೋ ಯಾವ ಸೈಜ್ ಬೇಕೋ ಆ ರೀತಿ ನಾವು ಚಕ್ಲಿನ ಮಾಡ್ಕೋಬೇಕು ನಾನು ಇಲ್ಲಿ ಮೀಡಿಯಂ ಶೇಪ್ ಒಳಗ ಚಕ್ಲಿ ಮಾಡ್ಕೊಳಕತ್ತೀನಿ ಒನ್ ಬೈ ಒನ್ ಎಲ್ಲ ಚಕ್ಲಿನೂ ನಾನು ಇದೇ ರೀತಿ ರೆಡಿ ಮಾಡಿಕೊಂಡು ಪ್ಲೇಟ್ ಒಳಗ ಇಟ್ಕೋತೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕೋಬಹುದು ಬಟ್ ಆ ರೀತಿ ಮಾಡೋದ್ರಿಂದ ಒಡೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಇದೇ ರೀತಿ ಚಕ್ಲಿನ ಮಾಡಿಕೊಂಡು ನಾವು ಡೈರೆಕ್ಟ್ ಕರ್ಕೋಬಹುದು ಇದು ವೇ ನಾನು ಎಲ್ಲ ಚಕ್ಲಿನ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾನು ಕಾದಿರುವಂತಹ ಎಣ್ಣೆ ಒಳಗ ಒನ್ ಬೈ ಒನ್ ಚಕ್ಲಿನ ಹಾಕೋತೀನಿ ಕರಿಬೇಕಾದ್ರೆ ಫ್ಲೇಮ್ ಯಾವಾಗಲೂ ಮೀಡಿಯಂ ಫ್ಲೇಮ್ ಒಳಗೆ ಇರಬೇಕು ಇಲ್ಲಂತಂದ್ರೆ ಅಂತಂದ್ರೆ ಚಕ್ಲಿ ಒಡಿಯೋ ಚಾನ್ಸಸ್ ಇರ್ತದೆ ಎಣ್ಣೆ ಚೆಂದಂಗೆ ಕಾದಿರಲಿಲ್ಲ ಅಂದ್ರೆ ಚಕ್ಲಿ ಒಡಿತ ಹಾಗಾಗಿ ಮೀಡಿಯಂ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಚಂದಂಗಿ ಚಕ್ಲಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು ಇದೇ ರೀತಿ ಒನ್ ಬೈ ಒನ್ ಎಲ್ಲ ಚಕ್ಲಿನೂ ನಾನು ಕರ್ಕೊಂಡು ತಗೋತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ನನ್ನ ವೀಡಿಯೋಸ್ಗಳನ್ನು ನೋಡಾಕತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ನನ್ನ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡ್ರಿ ನೋಡ್ರಿ ಇಲ್ಲಿ ಕ್ವಿಕ್ ಆ್ಯಂಡ್ ಈಸಿ ಚಕ್ಲಿ ರೆಡಿ ಆದು ಈ ಚಕ್ಲಿನ ನೀವು ಮನೆಯೊಳಗ ಟ್ರೈ ಮಾಡಿದ್ರಿ ಅಂದ್ರೆ ಟೇಸ್ಟ್ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಳಗ ಸಿಗ್ತೀನಿ ಬಾಯ್